ಈಗ ವಿಜಯಧರರಿಗೆ ನಡಿಗೆ ನಡೀತಲ್ಲ, ಶ್ರೀ ಸಾಮಾನ್ಯ ಶಿವಮೊಗ್ಗ ನಗರದವ್ರು ಮಾತ್ರ ಇದರಲ್ಲಿ ಭಾಗವಹಿಸಿದ್ರು. ನನಗೆ ಗೊತ್ತಿರೋ ಪ್ರಕಾರ ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟು ದೊಡ್ಡ ಜನಸಾಗರ ನಾನು ನೋಡಿಲ್ಲ. 5 ಬಾರಿಂದ ಎಮ್ ಎಲ್ ಎ ಆಗಿದ್ದೀನಿ. ಆದರೆ ಇವತ್ತು ವಿಜಯದಡಗೆ ನಡುಗೆ ಬಂದಂಥ ಶ್ರೀ ಸಾಮಾನ್ಯರು, ಬಡವರು, ಕೂಲಿ ಕಾರ್ಮಿಕರು, ರೈತರು, ಅವರಷ್ಟು ಜನ ಕೂಡ ನಾನು ಹೆಂಗೆ ಅವ್ರು ಋಣ ತೀರಿಸ್ಬೇಕು ಗೊತ್ತಿಲ್ಲ. ನನಗೆ ಅನ್ನಿಸ್ತಾ ಇದೆ ಇವತ್ತಿನ ವಿಜಯದಡಗೆ ನಡುಗೆ ಇದರ ಮುಖಾಂತರ ವಿಜಯ ನನಗೆ 100 ಕ್ಕೂ ಗ್ಯಾರಂಟಿ ಏನಂತ ಮಾತಾಡಿ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಲವಾರು ಜನ ಹಲವಾರು ಥರದ ಆರೋಪ ಮಾಡಿದರು, ಹಲವಾರು ರೀತಿಯಲ್ಲಿ ತಮಗೆ ಹೇಳಿದರು, ಆದರೆ ಅದನ್ನೆಲ್ಲವೂ ಬಿಟ್ಟು ಇವತ್ತು ಈ ರೀತಿಯಲ್ಲಿ ನಾವು ಪ್ರಚಾರ ಮಾಡಿದ್ದೀವಿ. ಈಗ ಕೆಲವರು ಹೇಳಿದ್ರು ಈಶ್ವರಪ್ಪನಿಗೆ ಟೇಬಲ್ ಹಾಕೋದಕ್ಕೆ ಜನ ಸಿಗಲ್ಲ ಅಂತ, ಇನ್ನು ಕೆಲವರು 15,000 ಓಟ್ ತೊಗೊಂಡ್ರೆ ಹೆಚ್ಚು ಅಂತ. ಹಾಗಾಗಿ ನಾನು ಯಾರಿಗೂ ಉತ್ತರ ಕೊಡೋಕ್ಕೆ ಹೋಗಲ್ಲ. ನಾನು 100 ಕ್ಕೂ ಅದಕ್ಕೆ ಹೇಳ್ತಲ್ಲ, ಇಡೀ ಜಿಲ್ಲೆಯ ಜನವೇ ಹಿಂದುತ್ವಕ್ಕೋಸ್ಕರ ಈಶ್ವರಪ್ಪ ಹೋರಾಟ ಮಾಡ್ತಿದ್ದಾರೆ. ಅಪ್ಪ ಮಕ್ಕಳನ್ನ ಪಕ್ಕಕ್ಕೆ ಸರಿಸ್ಬೇಕು ಅಂತ ಈಶ್ವರಪ್ಪ ಹೋರಾಟ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನು ಶುದ್ಧೀಕರಣ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಈ ಲೆಕ್ಕದಲ್ಲಿ ಎಲ್ಲರೂ ನನಗೆ ಬೆಂಬಲ ಕೊಡ್ತಿದ್ದಾರೆ, ಅವರೆಲ್ಲರೂ ಕೂಡ ನಾನು ಸಾಷ್ಟ್ರಾಂಗ ನಮಸ್ಕಾರ ಸಲ್ಲಿಸ್ತೇನೆ. ನೂರಕ್ಕೆ 100 ನಾನು ಗೆಲ್ತೀನಿ ಅನ್ನೋದು ನನ್ನ 100 ಕ್ಕೂ ಮುಂಚೆಯಿಂದ ಗೊತ್ತಿತ್ತು. ಆದರೆ ಇವತ್ತು ಜನಸಾಗರ, ಜನಸಂಖ್ಯೆ ಅಲ್ಲ, ಜನಸಾಗರ ನೀವು ತೋರಿಸಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಟಿ ವಿಗಳಿಗೆ. ಅದು ನೋಡಿ 100 ನನ್ನ ವಿಶ್ವಾಸ ಖಂಡಿತ ಜಾಸ್ತಿ ಆಗಿದೆ, ಗೆಲ್ತೀನಿ. ಮತದಾನಕ್ಕೆ 2 ದಿನ ಇದೆ ಬಾಕಿ, ಇನ್ನು ಯಾವ ರೀತಿಯಲ್ಲಿ ಪ್ರಚಾರ ಆಯಿತು? ಅದು ಏನಾಗಿದೆ, ನಾನು ಭಾರತೀಯ ಜನತಾ ಪಾರ್ಟಿ 35 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಅಲ್ಲೊಬ್ರಿಗೂ ಇಲ್ಲೊಬ್ರಿಗೆ ಇನ್ನೂ ಕೂಡ ಈಶ್ವರಪ್ಪ BJP ಅವ್ರ ಗುರುತು ಕಮಲ ಅಂತ ಅಂದ್ಕೊಂಡಿರಬಹುದು. ಆದರೆ ಇವತ್ತಿನ ಒಂದು ವಿಜಯದೊಳಗೆ ನಡುಗೆ ನೋಡಿದ ನಂತರ ಇಲ್ಲಿ ಘೋಷಣೆಗಳು ಕೂಗಿದ್ದು ನೋಡಿದ್ರಲ್ಲ, ಕ್ರಮಸಂಖ್ಯೆ 8, ಕಬ್ಬು ಹಿಡಿದಂಥ ರೈತ, ಇದನ್ನೆಲ್ಲ ಕೇಳಿ ಎಲ್ಲರೂ ಕ್ಲಿಯರ್ ಆಗಿದೆ. ನಾನು ಖಂಡಿತ ಈ ಚುನಾವಣೆಯನ್ನು ಗೆಲ್ತೀನಿ. ನನಗೆ ವಿಷಯ ಗೊತ್ತಿಲ್ಲ, ನಾನು ಆ ಬಗ್ಗೆ ಈ ಕಡೆಗೆ ಇವಾಗ ಗಮನ ಕೊಡಲ್ಲ. ನನ್ನ ಗಮನ ಕೇವಲ ಚುನಾವಣೆ. ಥ್ಯಾಂಕ್ ಯು ಸರ್.